ಲೇ ರಮ್ಯ ಅವ್ರಿಗೆ ಮತ್ತೆ ತಲೆ ಕೆಟ್ಟಿದೆ ಕಣ. ತಿರ್ಗಾನ ಏನಾಯ್ತ ಈಗ? ಇನ್ನೇನ ಮತ್ತೆ ಲೇ, ಯಾರೇ ಬಂದ್ರು ಕೂಡ ನಮ್ ರಮ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಬಾಂಬೆಯಿಂದ ಸಮೀರ ರೆಡ್ಡಿನ ಕರ್ಕೊಂಡ್ ಬಂದ್ರು ವರದನಾಯಕ ಚಿತ್ರಕ್ಕೆ. ರಮ್ಯಗಿಂತ ಜಾಸ್ತಿ ಪೇಮೆಂಟ್ ತಗೊಂತಾ ಇದಾರೆ, 45 ಲಕ್ಷ ಹಾಗೆ ಹೀಗೆ ಅಂತ. ಆಮೇಲೆ ಡರ್ಟಿ ಪಿಕ್ಚರ್ಗೆ ಪಾಕಿಸ್ತಾನಿಂದ ವೀಣಾ ಮಲ್ಲಿಕ್ ನ ಕರ್ಕೊಂಡ್ ಬಂದ್ರು. ರಮ್ಯಕ್ಕಿಂತ ಜಾಸ್ತಿ ಪೇಮೆಂಟ್ ತಗೊಂತಾ ಇದಾರೆ, ಆಲ್ಮೋಸ್ಟ್ 80 ಲಕ್ಷ ಹಾಗೆ ಹೀಗೆ ಅಂತ. ಇದೆಲ್ಲ ಕೇಳ್ಬಿಟ್ಟು ರಮ್ಯ ಅವ್ರಿಗೆ ತಲೆ ಕೆಡಲ್ವನ? ಅದಕ್ಕೆ ಕೋಡಿ ರಾಮಕೃಷ್ಣ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದಾರಲ್ಲ ರಮ್ಯ, ಅದಕ್ಕೆ 54 ಲಕ್ಷ ಪೇಮೆಂಟ್ ತಗೊಂತಾ ಇದಾರೆ ಅನ್ನೋ ಒಂದು ಮಾತುಕತೆ ಇದೆ. ವಾವ್, ಸೂಪರ್ ಸೂಪರ್, ತಗೊಳ್ಳಿ, ಒಳ್ಳೇದು ಒಳ್ಳೇದು. ಒಟ್ಟಿನಲ್ಲಿ ನೋಡ, ಈ ಒಂದು ಗುದ್ದಾಟ ಹೊಡೆದಾಟ ಹೀರೋಗಳಲ್ಲಿ ಬರಲ್ಲ ಕಣ. ಹೀರೋಗಳಲ್ಲಿ ಬರಲ್ವಾ? ಯಾಕೆ ಅಂದ್ರೆ ಬೇರೆ ಭಾಷೆ ಹೀರೋನ ಕರ್ಕೊಂಬರೋಣ ಅಂತಂದ್ರೆ ಮಾತೆತ್ತಿದ್ರೆ ಅವರು 10 ಕೋಟಿ 20 ಕೋಟಿ ಕೇಳ್ತಾರಲ್ಲ. ಅದಕ್ಕೋಸ್ಕರ ನಮ್ಮ ಪ್ರೊಡ್ಯೂಸರ್ಸ್ ಕನ್ನಡ ಹೀರೋಗಳನ್ನ ಬಿಟ್ಟು ಬೇರೆ ಹೀರೋ ಸವಾಸಿಕ್ಕೇ ಹೋಗಲ್ಲ. ಅದು ಕರೆಕ್ಟ್. ಎನಿವೇಸ್ ಫ್ರೆಂಡ್ಸ್, ನಮ್ಮ ಈ ವಾರದ 10ನೇ ಪೊಸಿಷನ್ ಅಲ್ಲಿ ಯಾವ ಸಾಂಗ್ ಇದೆ ಅಂತ ನೋಡ್ಕೊಂಬರೋಣ. T20.